Hello guys, namaste, welcome back to my YouTube channel. ದಯವಿಟ್ಟು ಯಾರು ಸ್ಟಾರ್ಟಿಂಗ್ ನೋಡಿ ಭಯ ಬೀಳ್ಬೇಡಿ ಇವತ್ತು ನಾನೊಂದು ಸಿಂಪಲ್ ವೀಡಿಯೋ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ ಸಿಂಪಲ್ಲಾಗಿ ಒಂದು ಹ್ಯಾವ್ಲಾನ್ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ದಯವಿಟ್ಟು ಯಾರಿಗಾದರೂ ಬೇಜಾರಾದರೆ ದಯವಿಟ್ಟು ವಿಡಿಯೋನ ನೋಡಬೇಡಿ ಭಯ ಅಂತೂ ಬೆಳಕೋಗ್ಬೇಡಿ ಹೋಗ್ಬೇಡಿ ಹಾಗೇ ಇವತ್ತು ಈ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿಲ್ಲ ಅಂದರೆ ರಾತ್ರಿ ಕನ್ಸಲ್ಲಿ ಬರ್ತೀನಿ ಗಾಯಸ್ ಇವಾಗ ಬನ್ನಿ ನಾನು ಯಾವ ಥರ ರೆಡಿ ಇದೆ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಈ ಥರ ಲುಕ್ನ ಯಾವ ಥರ ಕ್ರಿಯೇಟ್ ಮಾಡೋದು ನಿಮ್ಮ ಸ್ಕೂಲ್ ಆನ್ಯುವಲ್ ಡೇಸ್ಗಾಗಿರ್ಬೋದು ಡ್ಯಾನ್ಸ್ಗೆ ಬೇರೆ ಯಾವುದಾದ್ರು ಈವೆಂಟ್ಸ್ಗೆ ಈ ಥರ ರೆಡಿ ಆಗಬೇಕು ಅಂದರೆ ಸಿಂಪಲಾಗಿ ಯಾವ ಥರ ರೆಡಿ ಆಗೋದಂತ ತೋರಿಸ್ತೀನಿ ಆ್ಯಕ್ಚುಲಿ ನನಗೆ ಅವತ್ತಷ್ಟು ಟೈಮ್ ಇರಲಿಲ್ಲ ಒಂದು ಹರಿ ಬರಿಯಾಗಿ ನೋಡ್ಬೋದು ನೀವು ಕಣ್ಣತ್ರ ತಲೆ ಅಷ್ಟು ನೀಟಾಗಿ ಫಿನಿಷಿಂಗ್ ಬಂದಿಲ್ಲ ಆದರೂ ಒಂದು ರೇಂಜ್ಗೆ ಮಾಡಿದ್ದೀನಿ ಸ್ವಲ್ಪ ಬೇಗ ವಿಡಿಯೋ ಮಾಡಬೇಕು ಅಂತ ಹೇಳಿ ನೈಟ್ ಆಗೋಗಿತ್ತು ಕತ್ತಲೆಯಲ್ಲಿ ಬೇಗ ಬೇಗ ಮಾಡಿದ್ದೀನಿ ಗೈಸ್ ಸೊ ಇವಾಗ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಗಾಯ್ಸ್ ಈ ವಿಡಿಯೋಗೆ ಹಂಡ್ರೆಡ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ಇನ್ ಅಡ್ವಾನ್ಸ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಬೇಡ ಫಸ್ಟ್ಗೆ ನಾನು ರೋಸ್ ವಾಟರ್ನ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ನೀಟಾಗಿ ನನ್ನ ಫೇಸ್ಗೆ ಫುಲ್ಲು ಎಲ್ಲನೂ ಸ್ಪ್ರೇ ಮಾಡಿಕೊಂಡು ರೋಸ್ ವಾಟರ್ನ ಹಾಗೆ ನೀಟಾಗಿ ಡ್ಯಾಬ್ ಮಾಡಿಕೊಂಡು ಟ್ರೈ ಮಾಡ್ಕೊಳ್ಳೋಣ ಫಸ್ಟ್ಗೆ ಅದಾದ್ಮೇಲೆ ನೆಕ್ಸ್ಟ್ಗೆ ನಾನು ಲೋಷನ್ ಅಪ್ಲೈ ಮಾಡಬೇಕಲ್ವ ಸೊ ಹಾಗಾಗಿ ಲೋಷನ್ನ ಫುಲ್ ಕಂಪ್ಲೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಯಾಕಂದ್ರೆ ಫೌಂಡೇಶನ್ನು ಜಾಸ್ತಿ ಬುದ್ ಬುದ್ದಿ ಥರ ಕಾಣಿಸ್ಬಾರ್ದು ಅದೆಲ್ಲ ಹೇಗಿದ್ರು ಡವಿಲ್ ಲುಕ್ ಟೈಪಲ್ಲಿ ಬರುತ್ತಲ್ವ ಸೊ ಹಾಗಾಗಿ ಜಾಸ್ತಿ ನಾನು ಲೋಷನ್ನ ಅಪ್ಲೈ ಮಾಡ್ತಾ ಇದೀನಿ ನೀಟಾಗಿ ಲೋಷನ್ನ ಅಪ್ಲೈ ಮಾಡಿ ಫುಲ್ ನನ್ನ ಫೇಸ್ನ ಆಯಿಲಿ ಆಯಿಲಿ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ನಾನು ನೀಟಾಗಿ ಕಂಪ್ಲೀಟಾಗಿ ಕವರ್ ಮಾಡ್ತಾಯಿದ್ದೀನಿ ನೆಕ್ ಏರಿಯಾ ಸಹ ನಾನು ಅದಾದ ಅದಾದಮೇಲೆ ನೆಕ್ಸ್ಟ್ ಮೇನ್ ಪಾರ್ಟ್ ಅಂತ ಹೇಳ್ಬೋದು ಇಲ್ಲಿ ಟಿಶ್ಯೂ ಪೇಪರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಈ ಥರ ಟಿಶ್ಯೂ ಪೇಪರ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಬ್ರೋಕ್ ಆಗಿರೋ ಥರ ಕಾಣಿಸುತ್ತೆ ಅದು ರಿಯಲ್ ನ್ಯಾಚುರಲ್ ರುಕು ಲುಕ್ ಕೊಡುತ್ತೆ ನೋಡ್ಬೋದು ನೀವು ನಾನು ಫೈನಲ್ ಲುಕ್ಕಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅದು ಅಂತ ಸೊ ಈ ಥರ ಟಿಶ್ಯೂ ಪೇಪರ್ನ ನೀವು ಈ ಥರ ನಿಮ್ಮ ಸ್ಕಿನ್ ಮೇಲೆ ಹಾಕಿ ಮತ್ತು ನಾನು ಮೇಲೆ ಸ್ವಲ್ಪ ರೋಸ್ ವಾಟರ್ನ ಸ್ಪಾರ್ಕಲ್ ಮಾಡ್ತಿದ್ದೀನಿ ಇನ್ ಕೇಸ್ ರೋಸ್ ವಾಟ್ರು ಬೇಡ ಅಂತ ಅನ್ನಿಸಿದ್ರೆ ನೀವು ನೀರನ್ನ ಸಹ ಈ ಥರ ಅಂಟ್ಸ್ಕೊಬೋದು ಅದು ನೀಟಾಗಿ ನಿಮ್ಮ ಸ್ಕಿನ್ನಿಗೆ ಅಟ್ಯಾಚ್ ಆಗುತ್ತೆ ನೆಕ್ಸ್ಟ್ಗೆ ನಾನಿಲ್ಲಿ ಸೆಂಟರ್ಗೆ ಅದು ಟಿಶ್ಯೂ ಪೇಪರ್ನ ಸ್ವಲ್ಪ ಈ ಥರ ಓಪನ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಅದು ಸ್ಕಿನ್ ಈ ಥರ ಒಡೆದು ರಕ್ತ ಸುರಿಯೋ ಥರ ಕಾಣಿಸ್ಬೇಕು ಅನ್ನೋ ಒಂದು ರೀತಿಗೆ ನಾನು ಆ ಥರ ಮಾಡ್ತಾಯಿದ್ದೀನಿ ಸೊ ಅದು ಅಷ್ಟು ತೆಳವಾಗ್ಬಿಟ್ಟಿತ್ತು ಸ್ವಲ್ಪ ನೀಟಾಗಿ ಅದು ಬಂದಿಲ್ಲ ಸೊ ಹಾಗಾಗಿ ಅದರ ಮೇಲೆ ಸೈಡಲ್ಲೇ ಒಂದು ಟಿಶ್ಯೂ ಪೇಪರ್ನ ಅಣಿಸ್ಕೊಂಡು ನೆಕ್ಸ್ಟ್ ಅದಾದಮೇಲೆ ಅದರ ಒಂದು ಟಿಶ್ಯೂ ಪೇಪರ್ನ ಅಣಿಸ್ಕೊಂಡೆ ಸೊ ನೆಕ್ಸ್ಟಿಗೆ ಚಿನ್ಮೇಲನೂ ಒಂದು ಸೇಮ್ ಅದೇ ಥರನೇ ಒಂದು ಲುಕ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಚಿನ್ಮೇಲೇನೂ ಸ್ವಲ್ಪ ಟಿಶ್ಯೂ ಪೇಪರ್ ಅಣಿಸ್ಕೊಂಡು ನೀಟಾಗಿ ವಾಟರ್ ಸ್ಪ್ರೇ ಮಾಡಿಕೊಂಡೆ ಸೊ ಚಿನ್ಮೇಲೆ ಆ ಒಂದು ಟಿಶ್ಯೂ ಪೇಪರ್ನ ಸೆಂಟರ್ ಕರೆಕ್ಟಾಗಿ ಒಂದು ಸ್ವಲ್ಪ ಸ್ಪೇಸ್ ಥರ ಮಾಡಿಕೊಂಡೆ ಯಾಕಂದರೆ ನಾನು ಹೇಳಿದಾಗೆ ಆಗಲೇ ಅದು ಎರಡು ಸ್ಕಿನ್ ಮಧ್ಯದಲ್ಲಿ ಸ್ವಲ್ಪ ಓಪನ್ ಆಗಿರೋ ಟೈಪಲ್ಲಿ ನಮಗೆ ಲುಕ್ ಕ್ರಿಯೇಟ್ ಮಾಡ್ತಾರೆ ಇವಾಗ ಸೊ ಹಾಗಾಗಿ ಆ ಥರ ಒಂದು ಶೇಪ್ನ ನಾನು ಮಾಡಿಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಫೌಂಡೇಶನ್ನ ತಗೊತಾ ಇದ್ದೀನಿ ನಾನು ಇಲ್ಲಿ ಯಾವುದೇ ರೀತಿಯಾದಂಥ ಕನ್ಸಿಲರ್ ಆಗಿರ್ಬೋದು ಅಥವಾ ಪ್ರೈಮರ್ ಆಗಿರ್ಬೋದು ಇದು ಯಾವುದೂ ಯೂಸ್ ಮಾಡಲಿಲ್ಲ ಜಸ್ಟ್ ನಾನು ಇಲ್ಲಿ ರೋಸ್ ವಾಟರ್ ಅಪ್ಲೈ ಮಾಡಿ ನೆಕ್ಸ್ಟ್ ಲೋಷನ್ ನೀಟಾಗಿ ಕಂಪ್ಲೀಟಾಗಿ ಫೇಸ್ಗೆ ಅಪ್ಲೈ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ನಾನು ಫೌಂಡೇಶನ್ಗೆ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಫೌಂಡೇಶನ್ಗೆ ನನ್ನ ಸ್ಕಿನ್ ಟೆಕ್ಸ್ಚರ್ ಏನಿದೆ ಆ ಟೆಕ್ಸ್ಚರ್ಗಿಂತ ಇನ್ನೊಂದು ಹೈ ಇರೋದು ಟೆಕ್ಸ್ಚರ್ನ ತೊಗೊಂಡಿದ್ದೀನಿ ಬಿಕಾಸ್ ನನ್ನ ಸ್ಕಿನ್ ಕಲರ್ ಏನಿದೆ ಅದಕ್ಕಿಂತ ಒಂದು ಸ್ಕಿನ್ ಕಲರ್ ಜಾಸ್ತಿ ಇರೋ ಒಂದು ಟೆಕ್ಸ್ಚರ್ ತೊಗೊಂಡಿದ್ದೀನಿ ದೇವಾಗ್ಲೂ ಯಾವ ಥರನೂ ವೈಟಾಗಿರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ವೈಟ್ ಶೇಡ್ನ ಪ್ರಿಫರ್ ಮಾಡಿದ್ದೀನಿ ಒಂದು ಡಾರ್ಕರ್ ಶೇಡ್ ಅಲ್ಲ ಲೈಟರ್ ಶೇಡು ನನಗಿಂತ ಸ್ಕಿನ್ ಟೆಕ್ಸ್ಚರ್ಗಿಂತ ಒಂದು ಲೈಟರ್ ಶೇಡ್ನ ಚೂಸ್ ಮಾಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಅದು ಬೂದಿ ಬೂದಿ ಥರ ಕಾಣಿದ್ರೆ ಲುಕ್ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಥರ ಕ್ರಿಯೇಟ್ ಮಾಡಿದ್ದೀನಿ ನೆಕ್ಸ್ಟ್ ನೀಟಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಿ ನಮ್ಮ ಏನು ಅದು ಟಿಶ್ಯೂ ಪೇಪರ್ನ ಅನ್ಸಿದ್ದಲ್ವ ಸೊ ಆ ಜಾಗದಲ್ಲಿ ನಾನು ಏನು ಮಾಡಿದ್ದೀನಿ ಜಾಸ್ತಿ ಡ್ಯಾಬ್ ಮಾಡೋಕ್ಕೋಗಲಿಲ್ಲ ಜಸ್ಟ್ ಹಿಂಗೆ ಹಿಂಗೆ ಸ್ಮಾಲ್ ಸ್ಮಾಲಾಗಿ ಹಿಂಗೆ ಮಾಡಿ ಕೈಯಲ್ಲೇ ಸ್ವಲ್ಪ ನೀಟಾಗಿ ರೀ ಅಪ್ಲೈ ಮಾಡ್ತೀನಿ ಸೊ ಅದರಿಂದ ಅದು ನೀಟಾಗಿ ಸ್ಕಿನ್ ಬ್ರೇಕೌಟ್ ಆಗಿರೋ ಥರ ಕಾಣುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೀಟಾಗಿ ಅದು ಕಂಪ್ಲೀಟ್ ಲುಕ್ ಅದೇ ಥರನೇ ಬರುತ್ತೆ ಇಲ್ಲಿ ಇಲ್ಲಿ ಚಿ ಚಿನ್ನ ಥರ ಆಗಿರ್ಬೋದು ಅಥವಾ ಚೀಕ್ ಮೇಲೆ ಆಗಿರ್ಬೋದು ಸ್ಕಿನ್ ಏನೋ ಅಜ್ಜಿ ಥರ ಎಡ್ದಿರೋ ಥರ ಆ ಥರ ಕಾಣಿಸುತ್ತೆ ನೋಡಿ ನಾನು ಇಲ್ಲಿ ಡಬಲ್ ಟೈ ಟೈಮ್ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ಆ ಶೇಪ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಅಪ್ಲೈ ಮಾಡ್ತಾಯಿದ್ದೀನಿ ನೋಡ್ಬೋದು ನೆಕ್ಸ್ಟ್ ಕಾಜಲನ್ನ ಯೂಸ್ ಮಾಡಿ ನಾನು ಐಬ್ರೋಸ್ನ ಫಿಲ್ ಮಾಡ್ತಾಯಿದ್ದೀನಿ ಇವತ್ತು ಯಾಕಂದರೆ ನಾವು ಇಷ್ಟು ಫೇಶಿಯಲಲ್ಲಿ ಇಷ್ಟು ಡಾರ್ಕಾಗಿ ಕಾಣಬೇಕಾದ್ರೆ ಐ ಮೀನ್ ಸ್ಕಿನ್ ಟೆಕ್ಸ್ಚರ್ ಲೈಟಾಗಿ ಕಾಣಬೇಕಾದ್ರೆ ಸೊ ನಮ್ಮ ಐಬ್ರೋಸ್ ಸಹ ಸ್ವಲ್ಪ ಡಾರ್ಕ್ ಆಗಿರಬೇಕು ಅಂತ ಹೇಳಿಬಿಟ್ಟು ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಒಂದು ಸ್ಮಾಲ್ ಕೊಂಬು ಟೈಪಲ್ಲಿ ಸುಮ್ಮನೆ ಐಬ್ರೋ ಮೇಲೆ ಡ್ರಾ ಮಾಡಿಕೊಂಡೆ ಅದಕ್ಕೆ ನೀಟಾಗಿ ಕಾಜಲಲ್ಲೇ ಫಿಲ್ ಮಾಡ್ತಾಯಿದ್ದೀನಿ ಇವತ್ತು ನಾನಿಲ್ಲಿ ಬಂದು ಡಬ್ಬಿ ಕಾಜಲ್ ಬರುತ್ತಲ್ಲ ಆ ಟಪ್ ಆ ಟೈಪ್ ಕಾಜಲ್ನ ಯೂಸ್ ಮಾಡ್ತಾ ಚಿಕ್ಕ ಮಕ್ಕ ಪಾಪುಗಳಿಗೆ ಯೂಸ್ ಮಾಡ್ತಾಲ್ವಾ ಆ ಕಾಜಲ್ನ ಯೂಸ್ ಮಾಡ್ತಿದ್ದೀನಿ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಲಿಪ್ಸ್ಗೆ ಔಟರ್ ಲುಕ್ಕು ನಾನು ಬಂದು ಬ್ಲ್ಯಾಕಲ್ಲಿ ಡ್ರಾ ಮಾಡಿಕೊಂಡು ನೆಕ್ಸ್ಟ್ ಇನ್ಸೈಡು ಸ್ವಲ್ಪ ರೆಡ್ ಕಲರ್ ಶೇಡನ್ನ ಕೊಡ್ತೀನಿ ಸೊ ಹಾಗಾಗಿ ಒಂದು ಸ್ವಲ್ಪ ಅದು ವಿಯರ್ಡಾಗಿ ಕಾಣುತ್ತೆ ಅಂತ ಒಂದು ರೀಸನ್ಗೆ ಬ್ಲ್ಯಾಕ್ ಶೇಡಲ್ಲಿ ಲಿಪ್ಸ್ನ ಬರೆದು ಇನ್ಸೈಡ್ ಪಿಂಕ್ ಐ ಮೀನ್ ರೆಡ್ ಶೇಡಲ್ಲಿ ನಾನು ಕೊಡ್ತೀನಿ ಸೊ ಇಲ್ಲೂ ಅಷ್ಟೇ ನೋಡ್ಬೋದು ನೀವು ಅಲ್ಲಿ ಒಳಗಡೆಯಿಂದ ಬ್ಲಡ್ ಕ್ಲಾಟ್ ಆಗೋ ಟೈಪಲ್ಲಿ ನಾನು ಕೊಡ್ತಾ ಇದ್ದೀನಿ ಆಮೇಲೆ ಔಟ್ಸೈಡು ಸ್ವಲ್ಪ ಬ್ಲ್ಯಾಕ್ ಒಂದು ಆ ಒಂದು ಗಾಯದ್ದು ಮಾರ್ಕ್ ಕಾಣಲಿ ಅನ್ನೋ ಟೈಪ್ ಅನ್ನೋ ಒಂದು ರೀಸನ್ಗೆ ಬ್ಲ್ಯಾಕ್ನ ಶೇಡ್ನ ನಾನು ಮಾಡ್ತಾ ಇದ್ದೀನಿ ಸೊ ಇಲ್ಲೂ ಅಷ್ಟೇ ನೋಡ್ಬೋದು ನೀವು ಲಿಕ್ವಿಡ್ ಲಿಪ್ಸ್ಟಿಕ್ ನಾನು ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೆ ಸೊ ಹಾಗಾಗಿ ಇದೇ ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ ಲಿಕ್ವಿಡ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದು ಸ್ವಲ್ಪ ಈ ಥರ ಡ್ರಾಪ್ ಆಗೋ ಥರ ಎಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಸೊ ನಾನು ನಿಮಗೆ ಇದೇ ಥರ ಬೇರೆ ಲುಕ್ಸ್ ಬೇಕಂದರೆ ನಿಜವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಗಾಯ್ಸ್ ನಾನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇಲ್ಲಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕಾಗಿ ಡಾಟ್ಸ್ ಮಾಡ್ಕೊತೀನಿ ಯಾಕಂದರೆ ಅದು ಒಂದು ಲುಕ್ ಕ್ರಿಯೇಟ್ ಆಗಲಿ ಆ ಒಂದು ಗಾಯ ಥರ ಆಗಿರೋದು ಕಾಣಲಿ ಅನ್ನೋ ಒಂದು ರೀಸನ್ಗೆ ನೆಕ್ಸ್ಟ್ ನೋಡಿ ಇದು ಕಂಪ್ಲೀಟ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ನೀವು ಈ ಕಡೆ ಸ್ಕಿನ್ ಬ್ರ ಬ್ರೇಕೌಟ್ ಆಗಿರೋ ಥರ ಪ್ಲ್ಯಾಸ್ಟರ್ ಆಗಿ ಡ್ಯಾಮೇಜ್ ಆಗಿರೋ ಥರ ಕಾಣ್ತಾ ಇರಿದೆ ಕಣ್ಮೇಲೆ ನೆಕ್ಸ್ಟ್ ನಾನು ಐಶೋ ಪ್ಯಾಲೆಟ್ನ ಯೂಸ್ ಮಾಡಿ ಬ್ಲ್ಯಾಕ್ ಕಲರ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಅದು ಸ್ವಲ್ಪ ನೀಟಾಗಿ ವಿಯರ್ಡಾಗಿ ಕಾಣುತ್ತೆ ಅನ್ನೋದು ರೀಸನ್ಗೆ ಬ್ಲ್ಯಾಕ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಫುಲ್ಲು ಏಜ್ ಆಗಿರೋ ದೇವ ಅನ್ಕೋಬೋದು ಅದಕ್ಕೆ ಕಣ್ಣತ್ರ ಎಲ್ಲ ಫುಲ್ ರಿಂಕಲ್ಸ್ ಥರ ಮಾಡಿದ್ದೀನಿ ಹಾಗೆ ಮುಖ ಮೇಲೆ ಒಂದು ಸಣ್ಣದಾಗಿ ದೃಷ್ಟಿ ಬಟ್ಟೆ ಅನ್ಕೊಳ್ಳಿ ಸೊ ಇದೆಲ್ಲ ನೋಡಿದ್ದೆ ತುಂಬಾ ಕ್ರಿಯೇಟಿವಿಟಿ ಆಗಿತ್ತು ಸಹ ಹಾಗಾಗಿ ಈ ತರ ಮಾಡಿದೆ ನೆಕ್ಸ್ಟ್ ನಾನಿಲ್ಲಿ ಕ್ರಾಸ್ ಲೈನ್ ಡ್ರಾ ಮಾಡ್ತಿದ್ದೀನಿ ಅಂದ್ರೆ ನನ್ನ ಕಿವಿ ಹತ್ರ ಇಂದ ಹಿಡಿದು ಮೂಗಿನ ತನಕ ಕ್ರಾಸ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ ಅಲ್ಲಿ ಬಂದು ಸಣ್ಣ ಸಣ್ಣದಾಗಿ ಇಂಟು ಮಾರ್ಕ್ಸ್ ಹಾಕಿರೋ ಥರ ಅಂದರೆ ನೀವು ನೋಡ್ಬೋದು ಸ್ಟಿಚ್ ಮಾರ್ಕ್ಸ್ ಹೊಲ್ದಿರೋ ಸ್ಟಿಚ್ ಮಾರ್ಕ್ಸ್ ಥರ ಕಾಣುತ್ತೆ ಅದು ಎಷ್ಟು ನೀಟಾಗಿ ಬರುತ್ತೆ ಸೊ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ಹರ್ಷಿತ ಎಲ್ಪು ತೊಗೊಂಡೆ ನನಗೆ ಒಬ್ಬಳಿಗೆ ಅದು ಮಾರ್ಕ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಿಮಗೆಲ್ಲ ಈಗ ಆಲ್ರೆಡಿ ಕುತೂಹಲ ಹುಟ್ಟಿರುತ್ತೆ ಏನು ಈ ಹಾಲು ಏನಿದು ಅಂತ ನಿಮಗೆಲ್ಲ ಐಡಿಯಾ ಬಂದಿರುತ್ತೆ ಸೊ ಹಾಗಾಗಿ ಏನಿದಪ್ಪ ಅಂತಂದರೆ ನಾವು ಹಿಂದೂ ಅವರು ಯಾವ್ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತೀವಲ್ಲ ಅದೇ ಥರನೇ ನಮ್ಮ ಕ್ರಿಶ್ಚಿಯನ್ಸ್ ಇದ್ದಾರಲ್ಲ ಅವರು ಸೆಲೆಬ್ರೇಟ್ ಮಾಡೋವಂಥ ಈ ಒಂದು ಫೆಸ್ಟಿವಲ್ ಬಂದು ಹ್ಯಾವ್ಲಾನ್ ಫೆಸ್ಟಿವಲ್ ಸೊ ನಮ್ಮ ಇಂಡಿಯಾದಲ್ಲಿ ಅಲ್ಲದೆ ಇರ್ಬೋದು ಬಟ್ ಅಮೇರಿಕಾ ಇಂಗ್ಲೆಂಡ್ ಯುರೋಪ್ ಈ ಕಂಟ್ರಿಯಲ್ಲಿ ತುಂಬಾ ಈ ಒಂದು ಹ್ಯಾವ್ಲೋನ್ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ತರ್ಟಿ ಫಸ್ಟ್ ಅಕ್ಟೋಬರ್ಗೆ ಈ ಹ್ಯಾವ್ಲೋನ್ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ನಾವು ಯಾವ ಥರ ಮಹಾಲಯ ಅಮಾವಾಸ್ಯನ ಸೆಲೆಬ್ರೇಟ್ ಮಾಡ್ತೀವಲ್ವಾ ಅದೇ ರೀತಿ ಅವ್ರಿಗೂ ಈ ಒಂದು ದಿಸ ಅವರು ಬಂದು ಹ್ಯಾವ್ಲಾನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಅವರು ಅವರ ಸೊತ್ತಿರ್ತಾರಲ್ಲ ಅವರ ದೊಡ್ಡವರು ಇರ್ತಾರಲ್ಲ ಅವರಿಗೆಲ್ಲ ಪ್ರೇ ಮಾಡೋವಂಥ ದಿಸ ಇದು ಈ ದಿನದ ಹಿಂದಿನ ದಿವಸ ಏನಾಗಿರುತ್ತೆ ಸತ್ತಿದ್ದ ಸತ್ತಿದ್ದವರ ಒಂದು ಲೋಕದಿಂದ ನಮ್ಮ ಜನ ಹುಟ್ಟಿರ್ತಾರಲ್ಲ ಬದುಕಿರ್ತಾರಲ್ಲ ಆ ಲೋಕಕ್ಕೆ ಒಂದು ಬ್ಯಾರಿಯರ್ ಏನಿರುತ್ತೆ ಆ ಬ್ಯಾರಿಯರೆಲ್ಲ ತೆಗೆದಾಗ್ತಾ ಬರ್ತಾರೆ ಅಂದರೆ ದೇವರು ಆ ಒಂದು ನಂಬಿಕೆ ಅವ್ರದ್ದು ತೆಗೆದಾಕ್ತಾ ಬರ್ತಾರೆ ಸೊ ಆ ಬ್ಯಾರಿಯರಲ್ಲಿ ಇವ್ರಿಗೆ ಹ್ಯಾವ್ಲೋನ್ ಅಡುಗೆ ದಾರಿ ಮಾಡಿಕೊಡ್ತಾರೆ ಬರೋಕ್ಕೆ ಅವ್ರನ್ನ ಮೀಟ್ ಮಾಡೋಕ್ಕೆ ಆಗ ಆ ಒಂದು ದಿವಸ ಇವರೆಲ್ಲ ಈ ಥರ ವೇಷ ಹಾಕ್ಕೊಂಡು ನೀಟಾಗಿ ಡೆಕೋರೇಟ್ ಮಾಡಿಕೊಂಡು ದೆವ್ವಗಳ ಥರ ಅವ್ರಿಗೆ ವೆಲ್ಕಮ್ ಮಾಡೋವಂಥ ಒಂದು ಹಬ್ಬ ಇದು ಅವರಿಗೆ ಇವರು ಈ ಥರ ಯಾಕೆ ರೆಡಿ ಆಗ್ತಾರೆ ಅಂತಂದರೆ ಅಲ್ಲಿಂದ ಬರೋ ಪ್ರೇತಾತ್ಮಗಳು ಯಾವುದಾದ್ರು ಇರುತ್ತೆ ಅದರಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಆ ಕೆಟ್ಟದಕ್ಕೆ ಬ ಇವರೇ ಭಯ ಆಗಿಸಕ್ಕೆ ಅಂತಂದ್ಬಿಟ್ಟು ರೆಡಿ ಆಗ್ತಾರೆ ಸೊ ಎಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಅಥವಾ ಬೇರೆ ಬೇರೆ ಯಾವ ಯಾವ ಲುಕ್ ಕ್ರಿಯೇಟ್ ಮಾಡಬೇಕು ಅಂತ ನನಗೆ ಕಮೆಂಟ್ಸ್ ಶೇರ್ ಮಾಡ್ಕೊಳ್ಳಿ ಎಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಸೊ ಸ್ಟೇಟ್ ಯೋಂಡ್ ಎಲ್ಲ ಕಡೆ ಒಂದು ಸ್ವಲ್ಪ ವೈರಸ್ ಸ್ಪ್ರೆಡ್ ಇದೆ ಸೊ ಟೇಕ್ ಕೇರ್ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಇದ್ದೀನಿ ಲವ್ ಯು ಕೇರಲ್